ಮತ್ತೆ ಬಿಜೆಪಿ ಗೆಲ್ಲಿಸಲು ಪಣ ತುಟ್ಟ ಯಡಿಯೂರಪ್ಪ ರಾಜ್ಯಾದ್ಯಂತ ಬಿರುಸಿನ ಪ್ರಚಾರಕ್ಕೆ ಧುಮುಕಿದ್ದ ವಿಜೇಂದ್ರ ಮೋದಿ ಶಾಗೆ ಅನಿವಾರ್ಯ ಆದ್ರ ಅಪ್ಪ ಮಗ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಬಹಳ ಯಡಿಯೂರಪ್ಪನವ್ರನ್ನ ಅಧಿಕಾರದಿಂದ ಕೆಳಗೆ ಇಳಿಸಿದ್ದು ವಿಜೇಂದ್ರ ಅವ್ರನ್ನ ದೂರ ಅಟ್ಟಿದ್ದು ನಮ್ದೇ ಸಾಮ್ರಾಜ್ಯ ಅವ್ರು ಬಿಟ್ಟು ಚುನಾವಣೆ ಮಾಡ್ತೀನಿ ಅಂತ ಬಿಜೆಪಿ ನಾಯಕ ರೋಹಿತ್ ಆದ್ರು ಯಾವಾಗ ಎಲ್ಲಾ ರಿಪೋರ್ಟ್ ಅಲ್ಲೂ ಬಿ ಯಡಿಯೂರಪ್ಪ ಅವ್ರನ್ನ ಬಿಟ್ಟರೆ ಬಿಜೆಪಿ ಐವತ್ತರವತ್ತು ದಾಟಲ್ಲ ಅಂತ ಬಂತು ಸರ್ವೆಗಳು ಓ ಬೇಡ ಕಷ್ಟ ಆಗತ್ತೆ ಅಂತ ಮತ್ತೆ ಬಾಯ್ ಬಿಟ್ರೆ ಮೋದಿ ಬಾಯ್ ಬಿಟ್ರೆ ಅಮಿತ್ ಶಾ ಅವರಲ್ಲ ಯಡಿಯೂರಪ್ಪ 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 ಹ್ಮ್ ನನ್ನ ಪ್ರಕಾರ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಏಕೆ ಏನು ಯಡಿಯೂರಪ್ಪ ಅವ್ರನ್ನ ಇಳಿಸ್ಬಿಟ್ರು ಕಣ್ಣೀರ್ ಹಾಕ್ಸಿದ್ರು ಲಿಂಗಾಯತರನ್ನ ಬಿಟ್ಬಿಟ್ರು ಅವರು ಬ್ರಾಹ್ಮಣ ಸಿಎಂ ಮಾಡ್ತಾರೆ ಅಂತೆಲ್ಲ ತಗಾಳಾಯ್ತು ಅವೆಲ್ಲ ಮೊಸಳೆ ಕಣ್ಣಿ ಅದಾದ ನಂತರ ಯಾಕೆ ಅಂದ್ರೆ ಯಡಿಯೂರಪ್ಪ ಅವ್ರನ್ನ ತುಳಿದ್ರು ಅಂತ ಬಿಜೆಪಿ ಅನ್ಸಿದ್ರೆ ಅನ್ಸುತ್ತಾರೆ ನಮಗ ಓಟ್ ಹಾಕ್ತಾರೆ ಹಾಕ್ತಾರೆ ಲೆಕ್ಕಾಚಾರ ಬ್ರಾಹ್ಮಣರು ಮುಖ್ಯ ಮಾಡ್ತಾರೆ ಒಂದ್ ಗೋಲ್ ಹೊಡೆದ್ರು ಕುಮಾರಣ್ಣ ಒಂದು ಮಾತ್ ಬಿಟ್ರು ಅದಾಲೇ ಬೇರೆ ಬೇರೆ ತರ ತಿರುಗ್ತು ಆಮೇಲೆ ಅದಕ್ಕೆ ಅಮಿತ್ ಶಾ ಮೋದಿ ಎಲ್ಲ ಯಡಿಯೂರಪ್ಪ 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 ಯಾಕಂದ್ರೆ ಈ ಆಲಿ ಬೊಮ್ಮಾಯಿಗೆ ಯಾರ ಮುಂದೆ ಬೇಕಾದ್ರೆ ಸವಾಲು ಆಗ್ತೀನಿ ಒಂದು ಎಂ ಎಲ್ ಎ ಗೆಲ್ಲಿಸಿಕೊಳ್ಳುವ ಶಕ್ತಿ ತಾಕತ್ತಿಲ್ಲ ಹಾಗಾಗಿ ಯಡಿಯೂರಪ್ಪ ಅನಿವಾರ್ಯ ಅಟ್ ಲೀಸ್ಟ್ ಕೆಪಾಸಿಟಿ ಐತೆ ಬೊಮ್ಮಾಯಿಗೆ ಗೆದ್ರೆ ಅವ್ರ ಜಿಲ್ಲೆ ಹಾನ್ಗಲ್ ಗೆಲ್ಸಕ್ ಆಗಲ್ಲ ಅದು ಗೊತ್ತು ಗೊತ್ತಿಗೂ ಯಾಕೆಂದ್ರೆ ಎಲ್ರಿಗೂ ಗೊತ್ತದು ಶಕ್ತಿಶಾಲಿ ವಿಜೇಂದ್ರ ಮತ್ತೆ ಯಡಿಯೂರಪ್ಪ ಅವ್ರನ್ನ ನಾವೇನಾದ್ರು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ನಾವು ಅಧಿಕಾರಕ್ಕೆ ಬರದೆ ಅವಾಯ್ಡ್ ಆಗ್ಬಿಡುತ್ತೆ ಅಂತ ಹಾಗಾಗಿ ಈಗ ಇಷ್ಟು ತಡವಾಗಿ ಯಾಕೆ ಅರಿವಾಗಿದ್ದವ್ರಿಗೆ ಅಂದ್ರೆ ವಿಜಯೇಂದ್ರ ಸಾಕಷ್ಟು ಮಾತಾಡಿದೀವಿ ವಿಚಾರವಾಗಿ ಅಂದ್ರೆ ಮಂತ್ರಿ ಸ್ಥಾನ ಉಳ್ಕೊಂಡಿತ್ತು ಒಂದ್ ಹತ್ತು ಮಗನ್ ಬಂದಿದಂತೆ ಅವನ್ ತುಂಬಾ ಚೆನ್ನಾಗಿದಂತೆ ಇದು ಯಾರ್ದೋ ಮಗ ಹಿಂಗ್ ಬೆಳೀತಾ ಇತೆ ನನ್ನ ಆಸ್ತಿ ಉತ್ತರಾಧಿಕಾರಿ ಯಾವ್ಬಿಟ್ರೆ ಅಂದ್ಬಿಟ್ಟು ಅವನೇ ಟ್ರೈ ಮಾಡ್ದ ಒಂದ್ ಹೆಣ್ಣು ಎರಡು ಹೆಣ್ಣು ಮೂರು ಹೆಣ್ಣು ಹೆಣ್ಣು ಐದು ಹೆಣ್ಣು ಆರು ಹೆಣ್ಣು ಏಳು ಹೆಣ್ಣು ಒಟ್ಟವೆಲ್ಲ ಬರೀ ಹೆಣ್ಮಕ್ಳೆ ಹುಟ್ಟದಂತೆ ಹೆಣ್ಮಕ್ಳು ಟಾ ತಪ್ಪು ಅಂತ ಹೇಳ್ತಿಲ್ಲ ಮಗ ನಮ್ದೇ ಅಲ್ಲಿ ಅಂತ ಟ್ರೈ ಮಾಡಿದ್ರು ವಿಜೇಂದ್ರ ಆದ್ಮೇಲೆ ಬಿಟ್ಬಿಟ್ಟು ಹುಡುಕಿದ್ರು ಯಡಿಯೂರಪ್ಪ ಅವ್ರ ಯಾರ ಆಯ್ತಾರ ಅಂತ ಯಾರು ಆ ಗಂಡ್ ಮಕ್ಳು ಸಿಗ್ಲಿಲ್ಲ ಹ್ಮ್ ಗಂಡ್ ಮಕ್ಳಂದ್ರೆ ಪಕ್ಷ ಮುನ್ನಡೆಸಿ ಅಧಿಕಾರಕ್ಕೆ ತರುವಂತ ಲೀಡರ್ ಯಾರು ಸಿಗ್ಲಿಲ್ಲ ಅದಕ್ಕಿಲ್ಲ ಮಗ ಬೇಡ ನೀನೇ ನಮ್ಮ ಪುತ್ರ ಬಾ ಅಂತ ಕರ್ಕೊಂಡ್ ಬಂದು ಈಗ ವಿಜೇಂದ್ರ ಯಡಿಯೂರಪ್ಪ ರಾಜ್ಯ ಬಿಜೆಪಿಗೆ ಯಡಿಯೂರಪ್ಪ ಅನಿವಾರ್ಯ ಅನಿವಾರ್ಯ ಕೂಡ ಅನಿವಾರ್ಯ ಆದ್ರು ಇಬ್ರು ಅನಿವಾರ್ಯ ಅನಿವಾರ್ಯ ಈಗ ಬೇಕೇ ಬೇಕು ಅಂತ ಬೇಕೇ ಬೇಕು ಸೊ ಹಾಗಾಗಿ ಆ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ಕೊಂಡ್ರ ಅವ್ರು ಇವ್ರೆ ಯಾರು ಸಿಗ್ಲಿಲ್ಲ ಯಡಿಯೂರಪ್ಪ ಅವ್ರಿಗೆ ಸಾಲ ಸೋಲ ಮಾಡ್ಕೊಂಡು ಕಾರ್ಗೆ ಡೀಸೆಲ್ ಹಾಕೊಂಡು ರಾಜ್ಯ ಸುತ್ಕೊಂಡ್ ಬಂದವರು ಅಲ್ಲಿ ಮಾಡ್ಕೊಂಡು ಈಗಿನ ಎಷ್ಟೋ ಜನ ಮಿನಿಷ್ರಿಗಳಿಗೆ ಎಲ್ಲಾ ಕುತ್ಕೊಂಡು ದೋಚಿತಾವ್ರೆ ಸಾವಿರ ಕೋಟಿ ಎರಡ್ ಸಾವಿರ ಕೋಟಿ ಮೂರ್ ಸಾವಿರ ಕೋಟಿ ಲೂಟಿ ಲೂಟಿ ಮಾಡ್ತಾವ್ರೆ ಪಕ್ಷ ಕರ್ತಲೇ ಅವನುವೆ ಕಾರ್ಯಕರ್ತರು ಮೊದ್ಲು ಕಾಸಲ್ಲಿ ಕೆಲಸ ಮಾಡೋರು ಅವಾಗ ಯಾರು ಇವನು ಜೋಳಿಗೆ ನಮ್ಮ ನಾಯಕ ಜೋಳ್ಗೆ ಬತ್ತಾನೆ ನಮ್ ಜೊತೆ ಮಲಗ್ತಾನೆ ನೆಲದಲ್ಲಿ ಗೆಲ್ಸ್ಬೇಕು ಅನ್ನೋರು ಈಗ ನಾಯಕರೆಲ್ಲ ಹೆಂಗೆ ಎಲ್ಲ ದೊಡ್ಡ ದೊಡ್ಡ ಕಾರಲ್ಲೇ ಬರೋದು ಕೆಲವೊಂದಿಷ್ಟು ನನಗೆ ಯಾರೋ ತುಂಬ ಆಪ್ತರು ಮಾತಾಡ್ತಿದ್ರು ನೆನ್ನೆ ಟಿಕೆಟ್ ವಿಚಾರವಾಗಿ ಯಾರ ಭೇಟಿ ಆಗೋದಾಗ ಕೆಲವೊಂದಿಷ್ಟು ಸಂಘ ಎಲ್ಲರೂ ಅಲ್ಲ ಕೆಲವೊಂದಿಷ್ಟು ಸಂಘದ ನಾಯಕರು ಕೂಡ ಹಣ ಕೇಳ್ತಾರೆ ಇವತ್ತು ಮೊದಲು ಥರ ಇಲ್ಲ ದೊಡ್ಡ ನಾಯಕರನ್ನು ಆದಾಗ ಹೋಗ್ಲು ಕೂಡ ಹಣ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಆ ಬಟ್ಟೆಗೆ ಬಂದಿದೆ ಇವತ್ತು ಅಂತ ಸಿಎಂ ಎರಡು ಸಾವಿರ ಕೋಟಿ ಬೇಕು ಅಂದಿದ್ದಿತ್ನಾಳು ಎರಡೂರು ಸಾವಿರ ಕೋಟಿ ಸಿ ಎಂ ಆಗಕ್ಕೆ ಹ್ಞೂ ವಾವ್ ನಮ್ಮ ತಾವ ನಾವೆಲ್ಲ ಆಗಕ್ಕಾಗಲ್ಲ ಅದು ಸೊಗ ನಾವ್ ಹೇಳ್ತಾ ಇರೋದು ವೀಕ್ಷಕರು ನಿಮ್ಗೆಲ್ಲ ಒಳ್ಳೆಯವ್ರಿಗೆ ಓಟ್ ಹಾಕಿ ಯೋಗ್ಯರು ಓಟ್ ಹಾಕಿ ಹಾ ಒಳ್ಳೆ ಸರ್ಕಾರ ಬನ್ನಿ ಅಂತ ಸಾಮಾನ್ಯ ಜನ ಎಲ್ಲ ಯಾವಾಗ ಎಂ ಎಲ್ ಎಾಗದು ಇಲ್ಲ ಬರೀ ದುಡ್ಡಿರೋ ಸಿಎಂ ಆಗೋದು ದುಡ್ಡಿರೋರೆ ಎಮ್ ಎಲ್ ಎ ಆಗೋದು ಎಂ ಎಲ್ ಎ ಮಕ್ಳ ಎಂ ಎಲ್ ಎ ಆಗ್ಬಿಟ್ರೆ ಹೆಂಗೆ ಯೋಗ್ಯರನ್ನ ಆಯ್ಕೆ ಮಾಡಬೇಕು ಅಯೋಗ್ಯರ್ನಲ್ಲ ಸೊ ಯೋಗ್ಯರ್ ಓಟ್ ಹಾಕಿ ಅನ್ನೋದೊಂದು ಕಳಕಳಿ ನಮ್ದು ಈ ಪ್ರಕಾರ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಬಿಜೆಪಿ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಅನಿವಾರ್ಯ ಅನಿವಾರ್ಯ ಅಂದ್ರೆ ಬಿಜೆಪಿ ಕತೆ ಏನು ನೆಕ್ಸ್ಟು ಮುಂದೆ ಯಾರಾದರೂ ಅವ್ರಿಗೆ ಜವಾಬ್ದಾರಿ ಕೊಟ್ಟರೆ ಸ್ಥಾನವನ್ನು ತುಂಬಬಹುದು ಅನ್ನೋದಾದ್ರೆ ಯಾರು ತುಂಬ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ